ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಕಂದ ಎಲ್ಲೋದೆ? ಸಾರಥಿ ನಾನಿಲ್ಲಿದ್ದೀನಿ. ಬಂದೆ ಬಂದೆ ತಡಿ. ಅರೆ ಎಲ್ಲೋಗ್ಬಿಟ್ಲು ಇವಳು? ಸಾರಥಿ ನಾನಿಲ್ಲಿದ್ದೀನಿ. ಇಲ್ಲಿದ್ಯಾ? ಬಂದೆ ತಡಿ. ಸಿಕ್ಕಾಕೊಂಬಿಟ್ಟೆ ಕಿಂದ ಔಟ್. ನಿನ್ ಜೊತೆ ಆಟ ಆಡಿ ನನಗಂತೂ ಸುಸ್ತಾಗೋಯ್ತು. ಎರಡ್ ನಿಮಿಷ ರೆಸ್ಟ್ ಮಾಡು. ಇನ್ನೊಂದ್ ಸ್ವಲ್ಪ ಆಟ ಆಡ್ವಲ್ಲ? ಆಟ ಆಡಿದ್ ಸಾಕು ಕಂದ. ಎಷ್ಟ್ ಮಾಡ್ರೆ ನೀರ್ ತೋಳಿ. ಈಗ ನಮ್ ಪುಟಾಣಿ ಹಾಲು ಕುಡಿತಾಳೆ. ಹ್ಮ್, ಆದ್ರೆ ನೀನೇ ಊಟ ತಿಂದಿನ ಮಾಡ್ಕೊಡು ಪಾರು. ಯಾಕೆಂದ್ರೆ ನೀನ್ ಮಾಡಿದ್ರೆ ನಂಗ್ ಊಟ ತಿಂಡಿ ಇಷ್ಟ ಆಗೋದು. ಹೌದಾ ಬಂಗಾರಿ? ಸರಿ ಕಂದ, ಇನ್ಮೇಲೆ ನಾನೇ ಮಾಡ್ಕೊಡ್ತೀನಿ. ಸಾರಥಿ ಯಾವಾಗ್ಲೂ ನನ್ ಜೊತೆಗೆ ಆಟ ಆಡ್ತಿರ್ಬೇಕು ಆಯ್ತಾ? ಓಹೋ, ಹಾಗ ಆಟ ಆಡ್ತಿರ್ಬೇಕು ಅಂದ್ರೆ ನೀನು ಸಾರಥಿನ ಅಪ್ಪ ಅಂತ ಕರಿಬೇಕು, ಪಾರುನ ಅಮ್ಮ ಅಂತ ಕರಿಬೇಕು. ಅಲ್ಲ ಮಾವ, ಇವಾಗ ಯಾಕೆ ನಮ್ ಪುಟಾಣಿ ಹಾಗೆ ಕರಿಬೇಕು? ಇದನ್ ಯಾರಾದ್ರೂ ಕೇಳಿಸ್ಕೊಂಡ್ರೆ? ಅದ್ರಲ್ಲಿ ತಪ್ಪೇನಿದೆಯಮ್ಮ? ಮಗು ಬಾಯಿಂದ ನಿಮ್ಮಿಬ್ರನ್ನ ಅಪ್ಪ ಅಮ್ಮ ಅಂತ ಕರ್ಸ್ಕೊಳ್ಳೋದು ನಿಮ್ಗೂ ಇಷ್ಟ ತಾನೆ? ಕರೀಲಿ ಬಿಡಿ ಭಾವ. ಆದ್ರೆ ಆದಿ ಪಾರು ಮನೆಯವ್ರಿಗೋಸ್ಕರ ಹೆದರ್ಕೊಂಡು ಆ ರೀತಿ ಕರೆಸ್ಕೊಳ್ಳೋದಕ್ಕೆ ಹೆದರ್ತಿದ್ದಾರೆ. ಪಾಪು ನಿಮ್ಮನ್ನ ಅಪ್ಪ ಅಮ್ಮ ಅಂತ ಕರೆಯೋದ್ರಲ್ಲಿ ತಪ್ಪೇನಿದೆ? ಅವಳ ಹಾಗೆ ಕರೆದ್ರೆ ನಿಮ್ಗೂ ಖುಷಿ ತಾನೆ? ಹಾ ಚಿಕ್ಕಮ್ಮ, ಖುಷಿನೇ. ಮತ್ತೆ ಕರೆಸ್ಕೊಳ್ಳಿ. ಚಿಕ್ಕತ್ತೆ ಬೇಡ, ಸುಮ್ಮನೆ ಇರಿ. ಯಾಕಮ್ಮ ಬೇಡ ಅಂತಿದ್ಯಾ? ಅದ್ರಲ್ಲಿ ತಪ್ಪೇನಿದೆ? ತಪ್ಪು ಅಂತ ಅಲ್ಲ ಮಾವ. ಹಾಗಾದ್ರೆ ಕರೀಲಿ ಬಿಡು ಪಾರು. ಮಗು ನಿಮ್ಮಿಬ್ಬರನ್ನ ಅಪ್ಪ ಅಮ್ಮ ಅಂತ ಕರೆದ್ರೆ ನಿಮಗೆಷ್ಟು ಖುಷಿ ಆಗುತ್ತೋ ಅದ್ರ ಹೆಚ್ಚು ನಮಗ್ ಖುಷಿ ಆಗತ್ತೆ. ಅಷ್ಟಕ್ಕೂ ಜನನಿ ಏನ್ ಮನೇಲಿ ಇಲ್ವಲ್ಲ? ಹಾಗಿದ್ಮೇಲೆ ಅಪ್ಪ ಅಮ್ಮ ಅಂತ ಕರಿಬಹುದು. ಹಾ ಕರೆಕ್ಟ್ ಭಾವ. ಪುಟಾಣಿ ಎಲ್ಲಿ ಸಾರಥಿನೂ ಪಾರುನು ಅಪ್ಪ ಅಮ್ಮ ಅಂತ ಪ್ರೀತಿಯಿಂದ ಕರಿ ನೋಡೋಣ. ಹಲೋ ಹೇಳಿ ಚಿಕ್ಕಮ್ಮ. ಏನ್ ಮಾಡ್ತಿದ್ಯಮ್ಮ? ಏನ್ ಮಾಡ್ಲಿ ಚಿಕ್ಕಮ್ಮ, ಆಫೀಸ್ ಅಲ್ಲಿ ಇದ್ದೀನಿ. ಇಂಪಾರ್ಟೆಂಟ್ ಏನೂ ಇಲ್ಲ ಅಂದ್ರೆ ನಾನು ಹೊರಡುವಾಗ ಫೋನ್ ಮಾಡ್ಲಾ? ಜನನಿ ಪುಟ್ಟ, ಅದು ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ ಕಣಮ್ಮ. ಮುಖ್ಯವಾದ ವಿಷಯನ? ಸರಿ ಅದೇನು ಹೇಳಿ. ಇಷ್ಟು ದಿನ ಆದಿತ್ಯ ಪಾರ್ವತಿ ರಹಸ್ಯವಾಗಿಟ್ಟಿದ್ದನ್ನ ನಾನು ನೋಡಿದೆ. ರಹಸ್ಯನ? ಏನ್ ರಹಸ್ಯ? ಆದಿತ್ಯ ತನ್ನ ಹೆಸರಲ್ಲಿರೋ ಎಲ್ಲ ಆಸ್ತಿನೂ ನಿನ್ ಮಗಳ ಹೆಸರಿಗೆ ಬರ್ಸಿದ್ದಾನೆ. ಅಷ್ಟೇ ಅಲ್ಲ, ಮುಂದೆ ಅವನಿಗ್ ಸೇರ್ಬೇಕಾದ ಆಸ್ತಿ ಎಲ್ಲ ನಮ್ ಲಕ್ಷ್ಮೀ ಪುಟಾಣಿಗೆ ಹೋಗ್ಬೇಕು ಅಂತ ಬರ್ಸಿದಾನೆ. ಚಿಕ್ಕಮ್ಮ ಏನ್ ಹೇಳ್ತಿದ್ದೀರಾ ನೀವು? ನನಗ್ ನಂಬೋದಿಕ್ಕೆ ಆಗ್ತಾ ಇಲ್ಲ. ಅಲ್ಲ ಭಾವ, ಅವ್ರ ಹೆಸರಲ್ಲಿರೋ ಆಸ್ತಿನೆಲ್ಲ ನಮ್ ಮಗಳ ಮೇಲೆ ಯಾಕೆ ಬರೀತಾರೆ? ಅದೇ ಕಣಮ್ಮ, ನನಗೂ ಗೊತ್ತಾಗ್ತಾ ಇಲ್ಲ. ಯಾರಾದ್ರೂ ತಮ್ಮ ಪಾಲಿನ ಆಸ್ತಿನ ನಮ್ ಹೆಸರಿಗೆ ಬರೆದಿದ್ದಾರೆ ಅಂದ್ರೆ ಸಾಯೋವಾಗ್ಲೂ ಒಂದು ಸಣ್ಣದಾದ ಖುಷಿ ಮನ್ಸಲ್ಲಿ ಇದ್ದೇ ಇರತ್ತೆ ಅಲ್ವಾ? ಎಷ್ಟೇ ಆಗ್ಲಿ ಅದು ಆಸ್ತಿ ಅಲ್ವಾ? ಆದ್ರೆ ಈಗ ಆದಿತ್ಯ ಮಾಡಿರೋ ಕೆಲ್ಸನ ನೆನೆಸ್ಕೊಂಡ್ರೆ ಖುಷಿ ಬದಲು ಭಯ ಆಗತ್ತೆ. ಭಯ ಯಾಕೆ? ಮೊದ್ಲೇ ಅವನು ಅವನ್ ಹೆಂಡತಿ ನಿನ್ ಮಗಳನ್ನ ಅವ್ರ ಮಗಳು ಅನ್ನೋತ್ರ ನೋಡ್ಕೊಳ್ತಾ ಇದ್ದಾರೆ.
ಅದೇ ಕಾರಣಕ್ಕೆ ಅವ್ರ ಆಸ್ತಿನ ಮಗು ಹೆಸರಲ್ಲಿ ಬರೆಸಿ ಮುಂದೊಂದು ದಿನ ಅದನ್ನೇ ಅಸ್ತ್ರವಾಗಿಟ್ಕೊಂಡು, ನೋಡಿ ನಾವು ನಮ್ಮ ಆಸ್ತಿನ ನಮ್ಮ ಲಕ್ಷ್ಮೀ ಪುಟಾಣಿ ಹೆಸರಿಗೆ ಮಾಡಿಸಿದ್ದೀವಿ ಅಂತ ಎಲ್ಲರ ಮುಂದೆ ಅನುಕಂಪ ಗಿಟ್ಟಿಸ್ಕೊಂಡು ಮಗುನ ತನ್ನ ಜೊತೆಲಿ ಇಟ್ಕೊಂಡ್ಬಿಟ್ರೆ ಆಗೇನು ಮಾಡ್ತೀಯ? ಮೊದ್ಲೇ ಆ ಪಾರ್ವತಿಗೆ ಮಕ್ಕಳಾಗೋ ಯೋಗನೂ ಇಲ್ಲ, ಹಾಗಾಗಿ ನಮ್ಮ ಪುಟಾಣಿನೇ ಅವ್ರ ಮಗಳಾಗಿ ಯಾಕೆ ಇಟ್ಕೋಬಾರ್ದು ಅನ್ನೋ ದುರಾಲೋಚನೆಗೆ ಬಂದು ಈ ಉಪಾಯ ಮಾಡಿರ್ಬೋದು ಅಲ್ವಾ? ಜನನಿ ಪುಟ, ಅದೇ ಕಾರಣಕ್ಕೆ ಅನ್ಸತ್ತೆ ದಿನಾ ನಮ್ಮ ಪುಟಾಣಿ ಮೇಲೆ ಅತಿಯಾದ ಪ್ರೀತಿ ಕಾಳಜಿ ತೋರಿಸೋ ನಾಟಕ ಆಡ್ತಿರೋದು. ಈಗಾಗಲೇ ಎಲ್ರ ದೃಷ್ಟಿಯಲ್ಲಿ ಮಗುನ ನಾವೇ ಚೆನ್ನಾಗಿ ನೋಡ್ಕೊಳ್ತಾ ಇರೋದು ಅನ್ನೋ ಥರ ತೋರಿಸ್ಕೊಳ್ತಾ ಇದ್ದಾರೆ. ನಾಳೆ ದಿನ ಇದೇ ಆಸ್ತಿ ವಿಷಯದಲ್ಲಿ ಮಗುನ ತಮ್ಮ ವಶ ಮಾಡ್ಕೊಂಡ್ಬಿಟ್ರೆ ಹಾಗೇನು ಮಾಡ್ತೀಯ? ಅಲ್ಲಮ್ಮ, ನಿನ್ನ ಹತ್ರ ನಿನ್ನ ಗಂಡನ ಹತ್ರ ಇಲ್ದಿರೋ ಆಸ್ತಿ ಅವ್ರು ಮಾಡಿದಾರಾ? ಅಷ್ಟಕ್ಕೂ ನೀನ್ ಹೆತ್ತ ಮಗು ಹೆಸರಲ್ಲಿ ಅವ್ರ ಯಾಕೆ ಆಸ್ತಿ ಬರೀಬೇಕು? ಅವ್ರಿಗೆ ಯಾರ ಅಧಿಕಾರ ಕೊಟ್ಟಿದ್ದು? ಯಾರನ್ನ ಕೇಳಿ ನಿರ್ಧಾರ ತಗೊಂಡ್ರು? ನೋಡಮ್ಮ ಜನನಿ, ಇದನ್ನೆಲ್ಲ ನೀನು ಪ್ರಶ್ನೆ ಮಾಡ್ಬೇಕು. ಇಲ್ದೆ ಹೋದ್ರೆ ಕೈಯಿಂದ ತುಪ್ಪ ಜಾರ್ ಹೋದಂಗೆ ಇವತ್ತಲ್ಲ ನಾಳೆ ನಿನ್ ಮಗು ನಿನ್ ಕೈ ಜಾರ್ ಹೋಗೋದು ಗ್ಯಾರಂಟಿ. ಏನ್ ರಘು ಇದು? ದಾಮಿನಿ ಏನೋ ಮನ್ಸಿಗೆ ಬಂದಾಗ ಮಾತಾಡ್ತಾಳೆ ಅಂತ ನೀವು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಸಪೋರ್ಟ್ ಮಾಡ್ತಿದ್ದೀರಲ್ಲ. ಹಾಗಲ್ಲ ಅಖಿಲ, ಪುಟಾಣಿ ಆದಿತ್ಯ ಪಾರ್ವತಿನ ಅಪ್ಪ ಅಮ್ಮ ಅಂತ ಕರೆಯೋದ್ರಲ್ಲಿ ತಪ್ಪೇನಿದೆ? ಎಷ್ಟೇ ಆದ್ರೂ ಅವರು ದೊಡ್ಡಪ್ಪ ದೊಡ್ಡಮ್ಮ ತಾನೇ. ಅದನ್ನೇ ರಘು ನಾನು ಹೇಳ್ತಿರೋದು. ಅಲ್ಲ ಅಂತ ಎಲ್ಲಿ ಹೇಳ್ದೆ, ಅವರಿಬ್ರು ದೊಡ್ಡಪ್ಪ ದೊಡ್ಡಮ್ಮ, ಅಪ್ಪ ಅಮ್ಮ ಅಲ್ಲ. ಹಿಂದೊಂದ್ಸರ್ತಿ ಪುಟಾಣಿ ತನ್ನ ಅಪ್ಪನ ಬಗ್ಗೆ ಮಾತಾಡುವಾಗ ಆದಿನ ಅಪ್ಪ ಅಂತ ಕರೆದು ಹೋಗಿ ತಬ್ಕೊಂಡಾಗ ಜನನಿ ಅದೆಷ್ಟು ಅಪ್ಸೆಟ್ ಆಗಿದ್ಲು. ನೀವು ಅದನ್ನ ಮರ್ತು ಬಿಟ್ರ? ನೀನು ಅಲ್ಲೇ ಇದೆಯಲ್ಲ ದಾಮಿನಿ, ನೀನು ಮರ್ತು ಬಿಟ್ಟಿಯ? ಹೌದು ಅಕ್ಕ, ಇದ್ದೆ. ಅಲ್ಲೇ ಇದ್ದು ವಿಷಯದ ಸೂಕ್ಷ್ಮತೆ ಗೊತ್ತಿದ್ರು ಮಗು ಹತ್ರ ಅಪ್ಪ ಅಮ್ಮ ಅಂತ ಕರಿ ಅಂತ ಹೇಳ್ತಿದೀಯಲ್ಲ, ಸರಿನಾ? ಸಾರಿ ಅಕ್ಕ. ಸಾರಿ ಅಖಿಲ, ಇದರಲ್ಲಿ ಅವ್ರದ್ದು ಯಾರ್ದು ತಪ್ಪಿಲ್ಲ. ಪುಟಾಣಿಗೆ ಅವರಿಬ್ಬರನ್ನ ಅಪ್ಪ ಅಮ್ಮ ಅಂತ ಕರಿ ಅಂತ ನಾನೇ ಹೇಳಿದ್ದು. ಯಾರೂ ಇರಲಿಲ್ವಲ್ಲ ನಮ್ಮನ್ನು ಬಿಟ್ಟು, ಅದಕ್ಕೆ. ಯಾಕೆ ಯಾರು ಪರಿಸ್ಥಿತಿನ ಅರ್ಥ ಮಾಡ್ಕೋತಿಲ್ಲ? ಜನನಿಗೆ ಇದು ಗೊತ್ತಾದ್ರೆ ಅದರಿಂದ ಆಗೋ ಪರಿಣಾಮನ ಯಾರಾದರೂ ಯೋಚನೆ ಮಾಡಿದ್ದೀರಾ? ಅದರಿಂದ ಅತಿ ಹೆಚ್ಚು ನೋವಾಗೋದು ಆದಿ ಪಾರ್ವತಿಗೆ. ಮಗು ಇವತ್ತು ಅಪ್ಪ ಅಮ್ಮ ಅಂತ ಕರಿತಾ ಕರಿತಾ ಮುಂದೇನು ಅದನ್ನೇ ಅಭ್ಯಾಸ ಮಾಡ್ಕೊಂಡ್ರೆ ಏನ್ ಪರಿಣಾಮ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದೀರಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.